ಸೂಪರ್ ಆಗಿತ್ತು ಬೆಳಗ್ಗೆ ಹೋಗ್ತಾ ಇದ್ದಂಗೆ ಇಡ್ಲಿ ವಡೆ ಚೋಚೋ ಬಂತು ಟೈಮ್ ಟೈಮಿಗೂ ಕಾಫಿ ತಿಂಡಿ ಜ್ಯೂಸ್ ಮಧ್ಯಾಹ್ನ ಭಾರಿ ಭೋಜನಗಳು ಅದ್ರ ಕತೆ ಬಿಡಿ ಅದಕ್ಕಿಂತ ಇನ್ನು ಏನೇನೋ ಇತ್ತು ಎಷ್ಟು ಹುಡುಗಿಯರಿದ್ರು ಗೊತ್ತಾ ಚೂಟಿಗೆಲ್ಲಿ ಅವ್ರ ಡ್ರೆಸ್ಗಳೇನು ಅವ್ರ ಒಯ್ಯಾರ ಏನು ಅವ್ರ ಮೇಕಪ್ ಏನು ಅವ್ರ ಡ್ಯಾನ್ಸ್ ಏನು ಅಯ್ಯೋ ಅದಕ್ಕಲ್ಲ ಅದಕ್ಕೆಮ್ಮ ಅವ್ರು ಎಷ್ಟು ಡ್ರೆಸ್ ಹಾಕ್ತಾರೆ ಹೇಳಿ ನಿಜವಾಗ್ಲಕ್ಕೆ ಮಾ ಇಷ್ಟು ಡ್ರೆಸ್ ಹಾಕೊಂಡು ನಮ್ಮ ಮನೆಯ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ರೆ ನಾನು ನೋಡ್ತಾ ಇದ್ರೆ ನನಗೆ ನಾನೇ ದೇವೇಂದ್ರ ಅನ್ಕೊಂಡ್ಬಿಟ್ಟೆ ಅವ್ರಿಗಿಂತ ಹೆಚ್ಚು ಯಾಕೆ ಹೇಳಿ ವಿಶಿಷ್ಟ ಡ್ರೆಸ್ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಹೇಳ್ತೀನಿ ಕೇಳಿ ನಮ್ಮ ಮನೆ ಒಂದು ಸ್ಟೆಪ್ ಹಾಕ್ತ ಎಷ್ಟು ಚೆನ್ನಾಗಿ ಹಾಕ್ತ ಅಂದ್ರೆ ಅದು ಮುಗಿತಾ ಇದ್ದಂಗೆ ಇಷ್ಟೇ ಡ್ರೆಸ್ ಹಾಕೊಂಡವ್ರು ಬಂದು ವಿಶ್ ಮಾಡಿದ್ದೇನು ಕೈ ಕುಲ್ಕಿದ್ದೇನು ತಪ್ಕೊಂಡಿದ್ದೇನು ಸಮಾಧಾನ ಮಾಡ್ಕೊಳ್ಳೋ ಮಂಜ ಹೇಳಿ ದೂರದಲ್ಲಿರೋ ನನಗೆ ಕೇಳಿಸ್ತು ನಿನಗೆ ಸರಿಯಾಗಿ ಕೇಳಿಸ್ತಾ ಕೇಳಿಸ್ತಾ ಇರುತ್ತ ವೈಶಾಲಿ ಮಂಜ ಶೂಟಿಂಗ್ ಹೋಗಿದ್ದಲ್ಲ ಅಲ್ಲಿ ಏನೇನೇನೇನೇನೋಗ್ಬಿಟ್ಟಿದೆ ಬೇಡ ಕಣೆ ನೀನೇನು ಹೇಳೋ ಕೊಟ್ಟಿದ್ದೆ ನನಗೆ ಚೆನ್ನಾಗಿ ಗೊತ್ತು ಆ ಬಣ್ಣದ ಲೋಕನೇ ಹಾಗೆ ಅಲ್ಲಿ ಏನು ಬೇಕಾದ್ರೂ ನಡೆಯುತ್ತೆ ಸಲಿಗೆ ಎಷ್ಟು ಏನು ಅಂತ ನಿನ್ನಿಂದ ಚೆನ್ನಾಗಿ ನನಗೆ ಗೊತ್ತು ಅದನ್ನೆಲ್ಲ ನಿನಗೆ ಹೇಳಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀಯ ಅದು ಅಲ್ಲದೆ ಅದಕ್ಕೆಮ್ಮ ಅಣ್ಣಯ್ಯ ಶೂಟಿಂಗ್ ಮುಗಿದ್ಮೇಲೆ ಮೇಕಪ್ ತಕೊಂಡು ಹೊರಗಡೆ ಬರ್ತಾಯ್ತು ಇಷ್ಟೇ ಡ್ರೆಸ್ ಹಾಕಿದ ಹುಡುಗಿ ಇಷ್ಟೇ ಬಂದಿದ್ದೆ ಅಣ್ಣಂಗೆ ಒಂದು ಲುಕ್ ಕೊಟ್ಟು ಸಿ ಯು ಅಂದ್ರೆ ಸಿ ಯು ಪಬ್ಲಿಕಲ್ಲಿ ಹೌದು ಮುತ್ತು ನಿನ್ ಗಂಡ ಯಾವ ತರ ಕೊಟ್ಟಿದ್ದಾರೇನೆ ಪಬ್ಲಿಕ್ ಇರ್ಲಿ ವೈಶಲಿ ಪ್ರೈವೇಟ್ ಆಗಿ ಕೊಡೋದು ಮರ್ತು ಬಿಟ್ಟಿದ್ದಾರೆ ಅಷ್ಟಂದ್ರೆ ಹೆಂಡತಿ ನೀನು ಎಲ್ಲ ರೈಸ್ ನಿನ್ಗಿದೆ ಹೋಗ್ ದಬಾಯ್ಸು ಇವಾಗ್ಲೇ ಹೋಗಿ ಹೆಂಗ್ ದಬಾಯ್ಸು ವೈಶಲಿ ಫ್ರೆಂಡ್ಶಿಪ್ ಅಂದ್ರೆ ಇದು ಅದಕ್ಕಿಂತ ಮುಂದುವರೆದ್ರೆ ಇದು ಅದಕ್ಕಿಂತ ಮುಂದುವರೆದ್ರೆ ನಾನು ಪತಿ ಪರಮೇಶ್ವರ ಆಸರ್ದಾರಲ್ಲ ತಲೆ ಮೇಲೂ ತೊಡೆ ಮೇಲೂ ಪತಿ ಪರಮೇಶ್ವರ ಪತ್ನಿ ಪಾರ್ವತಿ ನಾನು ಒಬ್ಳೆ ಈ ಮಂಜು ಹೂವೆ ಏನೇನೋ ಸೇರಿಸಿ ಹೇಳ್ಕೊಳ್ತಾ ಇದ್ದಾನೆ ಅಣ್ಣಯ್ಯ ಬೆಳಿಗ್ಗೆ ಶೂಟಿಂಗ್ ಹೊರಡ್ತಾನಲ್ಲ ಅವಾಗ ಶರ್ಟ್ ನ ಮೂಸ್ ನೋಡಿ ಸಂಜೆ ಬರ್ತಾನಲ್ಲ ಅವಾಗ್ಲೂ ಮೂಸ್ ನೋಡಿ ಯಾವ್ದ ಹುಡುಗಿ ತಪ್ಕೊಂಡಿದ್ದಾಳೆ ಅವಳು ಸೆಂಟು ಅಂತ ಈ ಮನೇಲಿ ಇವತ್ ನೀನೇ ಕಣ ಅಮೇಜಿಂಗ್ ಏನ್ ಪಾಯಿಂಟ್ ಕಂಡಿಡಿದ್ಯೋ ಗುಡ್ ಕಣ ಗುಡ್ ಅಷ್ಟೇ ಅಲ್ಲ ಗುಡ್ ಕಣ ಇನ್ನೊಂದು ವಿಷಯ ಹೇಳ್ತೀನಿ ಇನ್ನೂ ಪರಿಮಳ ಅಂತ ಒಬ್ಬಳಿದ್ದ ಪರಿಮಳ ಅಂತ ಕರೆ ಕ್ಲೋಸ್ ಫ್ರೆಂಡ್ ಅವಳೊಂದು ಸೆಂಟ್ ಹಾಕಂತಾಳೆ ವೈಶಾಲಿ ಮೇಡಮ್ ಗೇಟ್ ಹತ್ರ ಬತ್ತಾಯ್ತಂಗೆ ಗೊತ್ತಾಗ್ಬಿಡ್ತು ಅಣ್ಣ ಹಿಂಗೆ ಪರಿಮಳನೆ ಬತ್ತಿದ್ದಾಳಂತ ಅಲ್ಲ ಈ ಪರಿಮಳಂಗೂ ಪರಮೇಶ್ವರವ್ರಿಗೂ ಏನ್ ಸಂಬಂಧ ಅಂತದ್ದೇನು ಸಂಬಂಧ ಇಲ್ಲ ತಾನೇ ಕಣ್ಣು ಕಾಡ್ಗೆ ಇದ್ದಂಗೆ ಹೂವು ಮುಗುತಿ ಇದ್ದಂಗೆ ಹೂವು ದಾರ ಇದ್ದಂಗೆ ಅಲ್ಲ ಕಣೋ ಹೂವು ಮುಳ್ಳು ಕೇಳಿದ್ದೀನಿ ಇದೇನು ಹೂವು ದಾರ ಅಯ್ಯೋ ವೈಶಾಲಿ ಮೇಡಮ್ ಹೂವಿಗೆ ದಾರ ಯಾವಾಗಲೂ ಸುತ್ಕೊಂಡಿರಲ್ಲ ಹಂಗೆ ನಾಲ್ಗೆ ತುಟಿ ತರ ಬರ್ತಾ ಇದ್ದಂಗೆ ಹಣೆ ತಪ್ಕೊಳ್ಳೋದೇ ಏನೋ ಗೊತ್ತಿಲ್ಲಪ್ಪ ನಾನು ಮೂಸ್ ನೋಡಕ್ ಹೋಗಿಲ್ಲ